Hi friends, welcome to Soumya's Food World. ಇದೇನಪ್ಪ ಇದು ವೀಳ್ಯದೆಲೆ ತೋರಿಸ್ತಾ ಇದ್ದೀನಿ ಅನ್ಕೊತಾ ಇದ್ದೀರಾ? ಬನ್ನಿ, ವೀಳ್ಯದೆಲೆ ಚಿತ್ರಾನ್ನ ಹೇಗೆ ಮಾಡೋದು ಅಂತ ತುಂಬ ಈಸಿಯಾಗಿ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲೇ ತೋರಿಸ್ತಾ ಇದ್ದೀನಿ. ಫಸ್ಟ್ ಒಂದು ಪ್ಯಾನ್ ತೊಗೊಂಡ್ಬಿಟ್ಟು ಒಂದು ಸ್ಪೂನಷ್ಟು ಆಯಿಲ್ ಹಾಕ್ಕೊತಾ ಇದ್ದೀನಿ. ಅದರಲ್ಲಿ ನಾನಿಲ್ಲಿ ಎರಡು ವೀಳ್ಯದೆಲೆನ ಈ ರೀತಿ ಕಟ್ ಮಾಡ್ಕೊಂಡು ಹಾಕ್ತಾ ಇದ್ದೀನಿ. ಅದರಲ್ಲೇ ಒಂದು ಮೂರು ಗ್ರೀನ್ ಚಿಲ್ಲೀಸ್ನ ಕಟ್ ಮಾಡಿಕೊಂಡು ಅದನ್ನೆರಡು ಫ್ರೈ ಮಾಡ್ಕೊತಾ ಇದ್ದೀನಿ. ಅದು ಸ್ವಲ್ಪ ಈ ರೀತಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಿಬಿಟ್ಟು ತೆಗೆದಿಟ್ಕೊಳ್ಳೋಣ. ಅದು ಸ್ವಲ್ಪ ತಣ್ಣಗಾದಮೇಲೆ ಮಿಕ್ಸಿ ಜಾರಲ್ಲಿ ಗ್ರೈಂಡ್ ಮಾಡ್ಕೋಬೇಕು. ಅದೆರಡನ್ನು ಹಾಕಿಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಹಸಿ ಕೊಬ್ಬರಿ ಈ ನಾಲ್ಕು ಇಂಗ್ರೀಡಿಯೆಂಟ್ಸ್ನ ಪೇಸ್ಟ್ ಮಾಡ್ಕೋಬೇಕು. ವಾಟರನ್ನು ಆ್ಯಡ್ ಮಾಡಬೇಡಿ, ಸ್ವಲ್ಪ ತರಿ ತರಿ ಆಗಿರಲಿ, ಫುಲ್ ಫೈನ್ ಪೇಸ್ಟ್ ಬೇಡ. ಈ ರೀತಿ ಅದನ್ನು ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ ಒಂದು ಪ್ಯಾನ್ ಇಟ್ಕೊಂಡ್ಬಿಟ್ಟು ಅದರಲ್ಲಿ ಒಂದು ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಸಾಸಿವೆ, ಜೀರಿಗೆ ಮತ್ತು ಕರಿಬೇವಿನ ಸೊಪ್ಪು, ಉದ್ದಿನ ಬೇಳೆ ಮತ್ತು ರೆಡ್ ಚಿಲ್ಲೀಸ್ ಇದನ್ನೆಲ್ಲ ಒಗ್ಗರಣೆಯನ್ನು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಈ ರೀತಿ ಫ್ರೈ ಮಾಡ್ಕೊಳ್ಳೋಣ. ಅದು ಉದ್ದಿನ ಬೇಳೆ ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಂಡ್ಬಿಟ್ಟು ನಾವು ಪೇಸ್ಟ್ ಮಾಡ್ಕೊಂಡಿರೋಂಥ ವೀಳ್ಯದೆಲೆ ಇದ್ದು ಇರುತ್ತಲ್ಲ ಅದನ್ನು ಇದರಲ್ಲಿ ಹಾಕಿ ಒಂದು ಎರಡು ನಿಮಿಷ ಅದನ್ನು ಫ್ರೈ ಮಾಡಬೇಕು. ತುಂಬ ಚೆನ್ನಾಗಿರುತ್ತೆ, ಖಂಡಿತ ಟ್ರೈ ಮಾಡಿ. ಘಮ ಘಮ ಅಂತ ಫ್ಲೇವರ್ ಬರುತ್ತೆ. ಸ್ವಲ್ಪ ಅರಶಿನ ಪುಡಿ ಹಾಕ್ತಾ ಇದ್ದೀನಿ. ನಾನು ಇವಾಗ ಮಾಡ್ತಿರೋಂಥ ಕ್ವಾಂಟಿಟಿ ಒಬ್ರಿಗೆ ಅಥವಾ ಇಬ್ಬರಿಗೆ ಮಾಡ್ಕೊಳ್ಳೋಷ್ಟು ಕ್ವಾಂಟಿಟಿನ ತೋರಿಸ್ತಾ ಇದ್ದೀನಿ. ನೋಡಿ, ಇದು ಸ್ವಲ್ಪ ಫ್ರೈ ಆದಮೇಲೆ ರೈಸನ್ನು ಹಾಕ್ಕೊತಾ ಇದ್ದೀನಿ. ಮಾಡಿರುವಂಥ ರೈಸನ್ನು ಹಾಕಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟನ್ನು ಮಿಕ್ಸ್ ಮಾಡಿಕೊಂಡು ಒಂದು ಹಾಫ್ ಲೆಮನ್ ಜ್ಯೂಸನ್ನು ಇದರಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಸರ್ವ್ ಮಾಡಿದರೆ ನಿಮಗೆ ವೀಳ್ಯದೆಲೆ ಚಿತ್ರಾನ್ನ ರೆಡಿ ಆಯಿತು. ಸ್ವಲ್ಪ ಕೊತ್ತಂಬರಿ ಸೊಪ್ಪಿಂದ ಗಾರ್ನಿಶ್ ಮಾಡಿದರೆ ತುಂಬ ಎಮ್ಮಿಯಾಗಿರೋಂಥ ರೆಸಿಪಿ, ಲಂಚ್ ಬಾಕ್ಸ್ ರೆಸಿಪಿ ಅಂತಲೂ ಹೇಳ್ಬೋದು. ಇವಾಗ ಶ್ರಾವಣ ಮಾಸದಲ್ಲಿ ನಿಮಗೆ ಎಳೆ ಇರುತ್ತಲ್ಲ ಮನೆಯಲ್ಲಿ, ಖಂಡಿತ ಒಂದ್ಸಲ ಟ್ರೈ ಮಾಡಿ ನೋಡಿ. ನಿಮಗೆಲ್ಲರಿಗೂ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್.